ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಕಲಬುರಗಿಗೆ ಮೋದಿ ಆಗಮಿಸಲಿದ್ದಾರೆ ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಕಲಬುರಗಿಗೆ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿಗೆ ಬೆಳಗ್ಗೆ 11 ಗಂಟೆಗೆ ಮೋದಿ ಅವರು ಆಗಮಿಸಲಿದ್ದಾರೆ ಬೆಳಗ್ಗೆ 11:05 ಕ್ಕೆ ಯಾದಗಿರಿಗೆ ಮೋದಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಕಲಬುರಗಿಯಿಂದ ಯಾದಗಿರಿಗೆ ಪ್ರಧಾನಿ ಅವರು ತೆರಳಲಿದ್ದಾರೆ ಯಾದಗಿರಿಯ ಕೋಡೇಕಲ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಇದಾದ ಬಳಿಕ ಬಹಿರಂಗ ಸಮಾವೇಶದಲ್ಲಿ ಪ್ರಧಾನಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ ಮಧ್ಯಾಹ್ನ 1:15 ಕ್ಕೆ ಕಲಬುರಗಿಯ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ ಕಳ್ಕೊಂಡವರು ನೋಡಿ ಹೆದರುಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಮಳಖೇಡ್ಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಮಳಖೇಡ್ನಲ್ಲಿ ಲಂಬಾಣಿ ಸಮಾವೇಶದಲ್ಲೂ ಕೂಡ ಮೋದಿ ಅವರು ಭಾಗಿಯಾಗಲಿದ್ದಾರೆ ಲಂಬಾಣಿ ತಾಂಡಗಳ ಜನರಿಗೆ ಹಕ್ಕುಪತ್ರ ವಿತರಣೆಯನ್ನ ಮಾಡಲಿದ್ದಾರೆ ಮಧ್ಯಾಹ್ನ 3:35 ಕ್ಕೆ ಮುಂಬೈಗೆ ಮೋದಿ ಅವರು ತೆರಳಲಿದ್ದಾರೆ ಕಲಬುರಗಿಯಿಂದ ಮುಂಬೈಗೆ ಪ್ರಧಾನಿ ಮೋದಿ ಅವರು 3:35 ಕ್ಕೆ ಮಧ್ಯಾಹ್ನ ತೆರಳಲಿದ್ದಾರೆ ಎಸ್ ನಾಳೆ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಬೆಳಗ್ಗೆ 11 ಗಂಟೆಗೆ ಕಲಬುರಗಿಗೆ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ ಅದು ಕೂಡ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಆಗಮಿಸುತ್ತಾರೆ ಬೆಳಗ್ಗೆ 11:05 ಕ್ಕೆ ಯಾದಗಿರಿಗೆ ಮೋದಿ ಅವರು ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ ಕಲಬುರಗಿಯಿಂದ ಯಾದಗಿರಿಗೆ ತೆರಳಿ ಯಾದಗಿರಿಯ ಕೋಡೇಕಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇದರ ಜೊತೆಗೆ ವಿವಿಧ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕು ಸ್ಥಾಪನೆಯನ್ನು ಕೂಡ ಮಾಡುತ್ತಾರೆ ಇದೆಲ್ಲ ಆದ ಬಳಿಕ ಬಹಿರಂಗ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಕೂಡ ಮಾಡುತ್ತಾರೆ ಮಧ್ಯಾಹ್ನ 1:15 ಕ್ಕೆ ಕಲಬುರಗಿಯ ಮಳಖೇಡ್ಗೆ ಪ್ರಯಾಣವನ್ನ ಬೆಳೆಸುತ್ತಾರೆ ಹಾಗೆ ಮಳಖೇಡ್ನಲ್ಲಿರುವ ಲಂಬಾಣಿ ಸಮಾವೇಶದ ಜೊತೆ ಮಾತನಾಡಿ ಅಲ್ಲಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗುತ್ತಾರೆ ಲಂಬಾಣಿ ತಾಂಡಗಳ ಜನರಿಗೆ ಹಕ್ಕುಪತ್ರವನ್ನು ಕೂಡ ವಿತರಣೆ ಮಾಡುತ್ತಾರೆ ಇದಾದ ಬಳಿಕ ಮಧ್ಯಾಹ್ನ 3:35 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬೈಗೆ ತೆರಳಲಿದ್ದಾರೆ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ ಕಳ್ಕೊಂಡವರು ನೋಡಿ ಹೆದರುಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ